ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿ ವೀಕ್ಷಕರೇ, ಹೊತ್ತಿನ ಪ್ರಮುಖ ಸುದ್ದಿಗಳೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಗಣೇಶೋತ್ಸವದ ಅಂಗವಾಗಿ ಮಂಗಳ ಮುಖ್ಯರೆಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ. ಗಣೇಶನನ್ನ ಬರಮಾಡಿಕೊಳ್ಬೇಕಾದ್ರೆ ಮಂಗಳ ಮುಖ್ಯರು ಕೂಡ ಭಾಗವಹಿಸಿದ್ದಾರೆ, ಅವರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಮಂಗಳ ಮುಖ್ಯರು ಯಾವ ರೀತಿ ಸಂಭ್ರಮ ಪಡ್ತಾ ಇದ್ರು ಅನ್ನೋದರ ದೃಶ್ಯಗಳನ್ನ ತೋರಿಸ್ತೇವೆ. ಇದೀಗ ತಾವು ದೃಶ್ಯಗಳಲ್ಲಿ ಕಾಣ್ತಾ ಇರೋ ಹಾಗೆ ವಾದ್ಯಗಳ ಸೌಂಡ್ಗೆ ಅಥವಾ ಅಲ್ಲಿ ನುಡಿಸ್ತಾ ಇರುವಂತಹ ಹಾಡಿಗೆ ಮಂಗಳ ಮುಖ್ಯರು ಎಲ್ಲರೂ ಕೂಡ ಗಣಪನ ಜೊತೆಗೆ ಡಾನ್ಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಖುಷಿಯಿಂದ ಸಂಭ್ರಮಿಸ್ತಾ ಇದ್ದಾರೆ. ಮಂಗಳ ಮುಖ್ಯರು ವಿಶೇಷ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರೆ ಆ ಕಾರ್ಯಕ್ರಮ ಯಶಸ್ವಿ ಆಗತ್ತೆ ಅಥವಾ ಶುಭ ಕಾರ್ಯದಲ್ಲಿ ಅವರಿದ್ರೆ ಒಳ್ಳೆಯದು ಅನ್ನುವಂತಹ ಉಲ್ಲೇಖ ಕೂಡ ಇದೆ ಈ ಉತ್ತರ ಭಾರತದ ಕಡೆಗೆ. ಅದೇ ರೀತಿಯಲ್ಲಿ ಮಂಗಳ ಮುಖ್ಯರು ಗಣೇಶನನ್ನ ಬರಮಾಡಿಕೊಳ್ತಾ ಇದ್ದಾರೆ. ಸರ್ಕಾರ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ ಅಂತ ತಮ್ಮ ಪಕ್ಷದ ಪರವಾಗಿ ಅಥವಾ ತಮ್ಮ ಸರ್ಕಾರದ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು. ರಾಜ್ಯಕ್ಕೆ ಅನ್ಯಾಯ ಮಾಡುವಂತಹ ಪ್ರಮೇಯನೇ ಬರೋದಿಲ್ಲ. ಯಾಕೆಂದ್ರೆ ಯಾವುದೇ ರಾಜ್ಯದಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಯೋಜನೆಗಳು ಹಾಕಿ ಕೊಡಲಾಗ್ತಾ ಇದೆ ಅಥವಾ ಅವರಿಗೆ ಕೊಡಬೇಕಾದಂತಹ ಅನುದಾನಗಳನ್ನು ಕೊಡಲಾಗ್ತಾ ಇದೆ, ಎಲ್ರಿಗೂ ಈಕ್ವಲ್ ಆಗಿ ಹಂಚಬೇಕಾದ್ರೆ ನಮ್ಮ ರಾಜ್ಯಕ್ಕೆ ಯಾಕೆ ಅನ್ಯಾಯ ಮಾಡ್ತಾರೆ, ಅದರ ಅವಶ್ಯಕತೆ ಮೋದಿಯವರಿಗೆ ಏನಿದೆ ಅಂತ ಮೂರು ಪ್ರಶ್ನೆ ಮಾಡಿದ್ದಾರೆ. ಬೇರೆ ಕಡೆ TMC ಮತ್ತು DMK ಪಕ್ಷಗಳು ಕೂಡ ಇದಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಹಾಗಂತ ಅವರು ಕೂಡ ಈ ತರ ಆರೋಪ ಮಾಡ್ತಾ ಇದ್ದಾರ ಇಲ್ಲ ಅಂದಮೇಲೆ ಸುಳ್ಳು ಅಂತ ಅವರ ಮೇಲೆ ಅಥವಾ ಕೇಂದ್ರದ ಮೇಲೆ ಬಂದಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಮೋದಿ ಮೇಲೆ ಮಾಡಿದಂತಹ ಆರೋಪಗಳೆಲ್ಲವೂ ಸುಳ್ಳು ಅಂತ ತಳ್ಳಿ ಹಾಕಿದ್ದಾರೆ. ಪ್ರತಿ ಬಾರಿಯೂ ಕೂಡ ಪದೇ ಪದೇ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೋದಿ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅಥವಾ ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಇರೋ ಕಾರಣಕ್ಕಾಗಿ ದ್ವೇಷದ ರಾಜಕಾರಣ ನಡೆಸ್ತಾ ಇದ್ದಾರೆ ಅಂತ ಏನು ಪದೇ ಪದೇ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದನ್ನ ಸುಳ್ಳು ಅಥವಾ ಅದು ಅನ್ಯಾಯ ಮಾಡಿಲ್ಲ ಅವರು ಅಂತ ತಳ್ಳಿ ಹಾಕಿದ್ದಾರೆ ಮಹೇಶ್ ಅವರು. ಕೇಂದ್ರ ಸರ್ಕಾರ ಕಳೆದ 10 ವರ್ಷದಿಂದ ರಾಜ್ಯಕ್ಕೆ ಮಹದಾಯಿ ವಿಚಾರವಾಗಿ ಮತ್ತು ರಾಜ್ಯಕ್ಕೆ ಬರುವಂತಹ ಯೋಜನೆಗಳ ವಿಚಾರವಾಗಿ ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾನೆ ಬಂದಿದೆ. ಇದರ ಬಗ್ಗೆ BJPಯ ಸಂಸದರು ಮತ್ತು ಇಲ್ಲಿ ಅಂತ ಶಾಸಕರು ಯಾರು ಮಾತಾಡ್ತಾ ಇಲ್ಲ ನೋಡಿ. ನಾನು ಇದ್ರ ಬಗ್ಗೆ ಭಾಳ ಸ್ಪಷ್ಟ ಐತಿ, ಕೇಂದ್ರ ಸರ್ಕಾರ ಯಾವುದೇ ರಾಜ್ಯಕ್ಕೂ ಕೂಡ, ನಾಟ್ ಓನ್ಲಿ ಫಾರ್ ಕರ್ನಾಟಕ, ನಾನು ಹೇಳ್ತಾ ಇರೋದು ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ರಾಜ್ಯಕ್ಕೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಅನ್ಯಾಯ ಅನ್ನತಕ್ಕಂಥ ಮಾತು ಬರುವುದಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಬಿಡ್ತೇನೆ. ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಐತಿ ಅಥವಾ TMC ಸರ್ಕಾರ ಐತಿ ಅಥವಾ DMK ಸರ್ಕಾರ ಐತಿ ಅನ್ನತಕ್ಕಂಥ ಕಾರಣಕ್ಕಾಗಿ
ಕೇಂದ್ರ ಸರ್ಕಾರ ಎಲ್ಲಿನೂ ಕೂಡ ಮಲತಾಯಿ ಧೋರಣೆಯನ್ನು ಮಾಡುವಂಥ ಪ್ರಶ್ನೆ ಇಲ್ಲ, ಪ್ರಮೇಯ ಬರಲ್ಲ. ಇದು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ನಾಯಕರು, ಹಿರಿಯ ನಾಯಕರು ಎಲ್ಲರೂ ಅರ್ಥ ಮಾಡ್ಕೋಬೇಕು. ನಿಮಗೆ ಹಾಗಾದರೆ ನಾನು ಕೇಳೋಕ್ಕೆ ಇಚ್ಛಪಡ್ತೀನಿ, ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಿದೆ, ಯಾವ್ಯಾವ ಬೇಡಿಕೆಗಳು ಇಟ್ಟುಕೊಂಡು ಕೇಂದ್ರದ ಜೊತೆ ನೀವು ಮಾತುಕತೆ ಮಾಡುವಂಥ ಪ್ರಯತ್ನ ಮಾಡ್ತೀರಿ? ಎಲ್ಲ ವಿಷಯಕರ ಆಟಗಳು ಹಾಕುವಂಥ ಪ್ರಯತ್ನ ಮಾಡ್ತೀರಿ? ಸಂಘರ್ಷಕ್ಕಾರಿಲಿ ಅಂತ ಪ್ರಯತ್ನ ಮಾಡ್ತೀರಿ? ಅದನ್ನು ಬಿಟ್ಟುಕೊಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಏನು ಬೇಕೋ ಆ ವಿಷಯಗಳನ್ನು ಇಟ್ಟುಕೊಂಡು ನೀವು ಮಂಡನೆಯನ್ನು ಮಾಡಿದರೆ ಭಾರತೀಯ ಜನತಾ ಪಾರ್ಟಿ 100% ಸಪೋರ್ಟ್ ಮಾಡುತ್ತೆ, ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಈಗ ಲಾಸ್ಟ್ ಟೈಮ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಲೋಕಸಭಾ ಸದಸ್ಯರು ಸಭೆಯನ್ನು ಕರೆದಿದ್ದರು, ಪ್ರಹ್ಲಾದ್ ಜೋಶಿಯವರು ಆದಿಯಾಗಿ ವಿ ಸೋಮಣ್ಣವರು ಎಲ್ಲರೂ ಕೂಡ ನಮ್ಮೆಲ್ಲ ಕೇಂದ್ರದ ಸಚಿವರು ಮತ್ತು ಎಲ್ಲ ಲೋಕಸಭಾ ಸದಸ್ಯರು ಭಾಗಿಯಾಗಿದ್ದರು. ನಾವೇನು ಅದಕ್ಕೇನು ವಿರೋಧ ಮಾಡಿದ್ವಿ? ಇದು ತೊಗೊಂಬರಿ. ಒಂದು ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ಪ್ರಬೋಧನೆಗಳನ್ನು ನಮ್ಮ ರಾಜ್ಯಕ್ಕೆ ಏನೇನಾಗಬೇಕು, ಯಾವ್ಯಾವ ಇಲಾಖೆಗಳಲ್ಲಿ ಏನೇನು ಬರಬೇಕು ಅಂತಕ್ಕಂಥ ಪ್ರಬೋಧನೆ ನೀವು ಸರಿಯಾಗಿ ಮಂಡನೆ ಮಾಡಿದ್ದೆ ಅಂತಂದರೆ ಡೆಫಿನೆಟ್ಲಿ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ರಾಜ್ಯದ ಹಿತಾಸಕ್ತಿ ಬಂದಾಗ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಪರವಾಗಿರ್ತಕ್ಕಂಥ ನಾವೆಲ್ಲರೂ ಕರ್ನಾಟಕ ಪರವಾಗಿಯೇ ನಿಲ್ತೀವಿ, ಇದನ್ನು ಯಾವುದೇ ಪ್ರಶ್ನೆ ಇಲ್ಲ. ಆದರೆ ನೀವು ರಾಜಕಾರಣ ಮಾಡೋದನ್ನು ಬಿಡ್ರಿ. ಬಂದ ಇದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಬಿಡಬೇಕು. ಇದರಲ್ಲಿ ಯಾವುದೇ ಪ್ರೆಸ್ಟೀಜು ಇನ್ನೊಂದು ಅನ್ನೋಂಥ ಮಾತಿಲ್ಲ. ಸರ್ಕಾರಕ್ಕೆ ಆಗಬೇಕಂತಂದರೆ ನಾವು ಹೋಗಬೇಕು. ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಗಂಗೂಬಾಯಿ ಹಾನಗಲ್ ವಿಷಯ ಇದ್ದಿತ್ತು, ಆಗ ನಾವು ಹೋಗಿ ಭೇಟಾಗಲಿಲ್ವಾ? ಸನ್ಮಾನ್ಯ ಶಿವರಾಜ್ ತಗಡಿಯವ್ರಿಗೂ ಭೇಟಿಯಿದೆ, ಮುಖ್ಯಮಂತ್ರಿಯವ್ರಿಗೂ ಭೇಟಿಯಾದ್ವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಭೇಟಿಯಾದ್ವಿ, ಎಚ್ ಕೆ ಪಾಟೀಲ್ ಸಾಹೇಬರಿಗೂ ಭೇಟಿಯಾದ್ವಿ. ಆಗ ನಾನೇನು ಪ್ರೆಸ್ಟೀಜ್ ಮಾಡಿಕೊಂಡೆ ಹಂಗಂದ್ರೆ ನನಗೆ ಸಂಬಂಧ ಇಲ್ಲ, ನನ್ನ ಕ್ಷೇತ್ರಕ್ಕೆ ಸಂಬಂಧ ಇಲ್ಲ ಅಂತ. ನೋಡಿ, ಕ್ಷೇತ್ರದ ಬೆಳವಣಿಗೆ ಬಂದಾಗ ನಾವು ಯಾವ ರೀತಿಯಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರ ಜೊತೆಗೆ ಎಲ್ಲ ಮಂತ್ರಿಗಳನ್ನು ಹೋಗಿ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಬೇಕಂತ ಹೇಳ್ತೇವೆ. ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ಕೇಂದ್ರನೂ ಏನು ಬೇರೆ ಅಲ್ಲ, ಅದು ನಮ್ಮ ಸರ್ಕಾರನ ಐತಿ. ನೀವು ಬರ್ರಿ, ಕೇಂದ್ರದ ನಾಯಕತ್ವ ಎಲ್ಲರೂ ಕೂಡ ಒಪ್ಪುವಂತಾರ? ಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿಲ್ವಾ? ಉಪಮುಖ್ಯಮಂತ್ರಿಗಳಿಗೆ ಟೈಮ್ ಕೊಟ್ಟಿಲ್ವಾ? ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಟೈಮನ್ನು. ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತಿ ಆಗಬೇಕು. ಯಾವ್ಯಾವ ನಮ್ಮ ಸ್ಕೀಮ್ ಅದಾವೋ ಮಹದಾಯಿಯಿಂದ ಹಿಡ್ಕೊಂಡು ಉಳಿದ ಎಲ್ಲವನ್ನು ಕೂಡ ಯಾವ್ಯಾವ ಕೇಂದ್ರದಿಂದ ಬರಬೇಕು ಅದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ವಿನಿಮಯ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡ್ರೆ ಒಂದು ಒಳ್ಳೆ ರೀತಿಯಾದಂಥ ನಿರ್ಣಯ ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ನಮ್ಗೆ ಕೊಟ್ಟೇ ಕೊಡ್ತೈತೆ ಅನ್ನೋಂಥ ಭರವಸೆ ಇದೆ. ಇತ್ತೀಚೆಗೆ ಮಹದಾಯಿ ಬಗ್ಗೆ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ, ಸಾಕಷ್ಟು ಜನ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದ್ದಾರೆ. ಮಹದಾಯಿಗೆ ಸಂಬಂಧಪಟ್ಟ ಹಾಗೆ ಆಗಿರೋ ಅಲ್ಪ ಸ್ವಲ್ಪ ಕೆಲಸಗಳು ಕೂಡ ನಮ್ಮ ಸರ್ಕಾರದಲ್ಲಿಯೇ ಆಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಜೋಶಿ ಅವರು ಅನ್ನೋದನ್ನ ನೋಡ್ಕೊಂಬರೋಣ. ಮಹದಾಯಿಗೆ ಸಂಬಂಧಪಟ್ಟಂತಹ ಕೆಲಸಗಳೆಲ್ಲವೂ ಕೂಡ ನಮ್ಮ ಸರ್ಕಾರದಲ್ಲಿ ಅಥವಾ BJP ಸರ್ಕಾರ ಇದ್ದಾಗಲೇ ಆಗಿದೆ. ನಮ್ಮ ರಾಜ್ಯದಲ್ಲಿ ಮಹದಾಯಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಯತ್ನ ಪಟ್ಟಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಇದ್ದರೂ ಕೂಡ ಈ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತೋರಲಾಗಿದೆ ಅಂತ ಏನು ಆರೋಪ ಮಾಡ್ತಾ ಇದ್ರು ಕಾಂಗ್ರೆಸ್ಸಿಗರು. ಇದನ್ನ ತಳ್ಳಿ ಹಾಕಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ನಮಗೆ ಯಾವುದೇ ರೀತಿಯಂತ ಮಾಹಿತಿ ಇರಲಿಲ್ಲ. ಆ ಹಿನ್ನೆಲೆ ಒಳಗ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅವರು ವೈಲ್ಡ್ ಲೈಫ್ ಬೋರ್ಡ್ಗೆ ಕೊಡಬೇಕಾದಂತ ಕಾಮೆಂಟ್ ಅನ್ನ ಅವರು ಕೊಡದೇ ಇರೋ ಕಾರಣದಿಂದ ಅದನ್ನ ಡೆಫರ್ ಮಾಡಲಾಗಿದೆ. ಮತ್ತು ಒಂದ್ ಕಡೆ ಎಲ್ಲೋ ತಪ್ಪುದಾರಿಗಿಳಿಯುವಂತಹ ಒಂದಿಷ್ಟು ಪ್ರಯತ್ನಗಳು ನಡೀತಾ ಇದೆ. ಗೋವಾಕ್ ಬೇಕಾಗುವಂತಹ ವಿದ್ಯುತ್ ಯೋಜನೆಗೆ ಮಾಡಿಕೊಟ್ಟಿದ್ದಾರೆ, ಇದಕ್ಕೆ ಮಾಡಿಕೊಟ್ಟಿಲ್ಲ ಅಂತ ಅದು ಸರಿಯಲ್ಲ. ಗೋವಾದ ವಿದ್ಯುತ್ ಅಂತ ಅಲ್ಲ ಅದು, ಅದು ದಾಬೋಲ್ದಿಂದ ಎನ್ ರೂಟ್ ಎಲ್ಲೆಲ್ಲಿ ಬರ್ತೈತಿ, ಎಲ್ಲಾ ರಾಜ್ಯಗಳ ಎಲ್ಲಾ ಹಳ್ಳಿಗಳ ಎಲ್ಲಾ ಜಿಲ್ಲೆಗಳಿಗೂ ಈ ಯೋಜನೆ ಅತ್ಯಂತ ಅಭೂತಪೂರ್ವವಾದಂತಹ ಯೋಜನೆ. ನಮ್ಮ ಸರ್ಕಾರ ಇದನ್ನ ರೈತರಿಗೆ ವಿಶೇಷವಾಗಿ ಸಾಮಾನ್ಯ ಜನರಿಗೆ 24 ತಾಸು ವಿದ್ಯುತ್ ಲಭ್ಯವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಮಾಡಿದಂತಹ ಯೋಜನೆ ಇದು. ಹಾಗಾಗಿ ಈಗೂ ನಾವು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೀವಿ, ಇದನ್ನ ನೀವು ರೀಕನ್ಸಿಡರ್ ಮಾಡಿ, ರಾಜ್ಯದ ಸಂಬಂಧಿಸಿದ ಅಥಾರಿಟಿ ಅವರು ಅದನ್ನ ರೀಕನ್ಸಿಡರ್ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಮಹದಾಯಿಗೆ ಸಂಬಂಧಿಸಿದಂತೆ ನಾನು ರಿಪೀಟೆಡ್ ಆಗಿ ಹೇಳಿದ್ದೀನಿ, ಇದ್ರೊಳಗೆ ಏನೇನು ಒಳ್ಳೇದಾಗ್ಯದ ಅದೆಲ್ಲ ನಮ್ಮ ಕಾಲದಲ್ಲೇ ಆಗ್ಯದ. ಟ್ರಿಬ್ಯುನಲ್ಲು ರಚನೆ ಮಾಡಿ ಹೋದವರು ಇವರು, ಅದಕ್ಕೆ ನ್ಯಾಯಾಧೀಶರನ್ನ ಆಫೀಸು ಎಲ್ಲ ಕೊಟ್ಟು ವರದಿ ತಗೊಂಡು ನಾವು ಮಾಡಬೇಡ ಅಂತ ಹೇಳಿದ್ವಿ, ಮಾಡಿದ್ರು, ವರದಿ ತರಿಸಿದ್ವಿ, ವರದಿಯನ್ನ ನಿಯಮಿತ ಅವಧಿಯೊಳಗೆ ತರಿಸಿದ್ವಿ, ತರಿಸಿದ ವರದಿಯನ್ನ ಗೆಜೆಟಿಫಿಕೇಶನ್ ಮಾಡಿದ್ವಿ, ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅದಾದ ನಂತರ ಎನ್ವೈರನ್ಮೆಂಟ್ ಎಕ್ಸಂಪ್ಷನ್ ಕೊಡಿಸಿದ್ವಿ ಮತ್ತು ಅದು ಸಬ್ಸಿಕ್ವೆಂಟ್ಲಿ DPR ಅಪ್ರೂವಲ್ ಮಾಡಿಸಿದ್ವಿ. ನಾನು ಹಿಂದೆನೂ ಹೇಳಿದ್ದೀನಿ ಇದನ್ನು ಅನೇಕ ಬಾರಿ, ನಿಮ್ಮ ಮನೆ ಮುಂದಿನ ಒಂದು ಗಿಡ ಕಡಿಬೇಕಂತಂದ್ರೆ
ಕನಿಷ್ಠ ಪಕ್ಷ 6 ತಿಂಗಳು ಇರ್ತದೆ ನಿಮ್ಗೆ ಪರ್ಮಿಷನ್ ತೊಗೊಂಡ್ಬಿಡಿ. ಯಾರು ಏನೂ ಅನ್ನಲಿಲ್ಲ, ಸುಮ್ಮನೆ ಕಡಿದ್ರೆ ಒಂದು ಗಿಡ ಅದು ಬೇರೆ. ನಿಜಕ್ಕೂ ಯಾರೇ ಕಂಪ್ಲೇಂಟ್ ಕೊಟ್ರ ಅದಕ್ಕೆ ಅತ್ಯಂತ ಕಠಿಣವಾದಂಥ ಕಾನೂನು ಇದೆ. ಇದರಲ್ಲಿ ನನಗೆ ಹೇಳಿರುವುದು, ನನಗೆ ಅಧಿಕೃತ ಮಾಹಿತಿ ಅಲ್ಲ, ನನಗೆ ಹೇಳೋದು 2 ಲಕ್ಷ ಗಿಡಗಳನ್ನು ಕಟ್ ಮಾಡಬೇಕಾಗ್ತದೆ. ಇದಿಷ್ಟು ಈಸಿ ಸಿಗುವುದಲ್ಲ. ಇದೆ ನಾವು ಕಾನ್ಫಿಡೆನ್ಷಿಯಲ್ ಆಗಿ ಮತ್ತು ನಮ್ಮ ರಾಜ್ಯಕ್ಕೆ ಹಿತ ಆಗುವಂಗ ಏನ್ ಬೇಕೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾವ ಕಾಂಗ್ರೆಸ್ ಪಾರ್ಟಿಯವರು ಹಿಂದೆ ಒಂದು ಹನಿ ನೀರು ಕೊಡಲ್ಲ ಅಂತ ಹೇಳಿದ್ರು, ಇದನ್ನು ಇದು ಟ್ರಿಬ್ಯುನಲ್ ಕೊಟ್ಟರು, ಗೋಡೆ ಕಟ್ಟಿದ್ರು. ಯಾರು ಹೇಳಿದ್ರು? ಸೋನಿಯಾ ಗಾಂಧಿ ಅವ್ರು ಹೇಳಿದ್ರು. ಇವರೆಲ್ಲರೂ ಇವತ್ತು ಮಾತನಾಡ್ತಾ ಇದ್ದಾರೆ. ನಾವು ಇದಕ್ಕೆ ಬದ್ಧರಿದ್ದೇವೆ, ನಾವು ಮಾಡ್ತಾ ತಾರತಮ್ಯ ಅಂತ ಅನಿಸ್ತಾ ಇಲ್ವಾ ಸರ್? ಅಂದ್ರೆ ಇದು ಮೇಲ್ನೋಟಕ್ಕೆ ಗೋವಾ, ಯಾಕಂದ್ರೆ ಅದಕ್ಕೊಂದು ಗಿಡ ಕಡಲೇಬೇಕು ಸರ್. ಅದಕ್ಕೆ ನೋಡ್ರಿ, ನಾನು ನಿಮ್ಗೆ ಬಹಳ ಸ್ಪಷ್ಟವಾಗಿ ಒಂದ್ ಸರ್ತಿ ಹೇಳಿದ್ದೇನೆ, ಇದರಲ್ಲಿ ಗೋವಾದ ಸಂಬಂಧವಾಗಿ ಈ ಯೋಜನೆ ಅಲ್ಲ. ಇಲ್ಲಿಯೂ ಸಹಿತ ಗಿಡಗಳನ್ನ ಏನ್ ಕಡಿದಿದೆ ಅದಕ್ಕೆ ಎಲ್ಲಾ ಡ್ಯೂ ಪ್ರೊಸೆಸ್ ಅನ್ನ ಫಾಲೋ ಮಾಡಬೇಕು. ಅದು ಇವತ್ತು ಕೊಟ್ಟ ಕೂಡಲೇ ನಾಳೆ ಶುರು ಆಗ್ತದೆ ಅಂತ ಯಾರು ಹೇಳಿಲ್ಲ. ಹಿಂಗಾಗಿ ಇದು ಮತ್ತು ಅಲ್ಲೇ ಟೈಗರ್ ಕಾರಿಡಾರ್ ಇಲ್ಲ. ಟೈಗರ್ ಕಾರಿಡಾರ್ ನಿಮ್ಮ ಅನೇಕ ನಮ್ಮ ರೈಲ್ವೆ ಯೋಜನೆಗಳು, ಅತ್ಯಂತ ಪ್ರಮುಖ ರೈಲ್ವೆ ಯೋಜನೆಗಳು, ರಸ್ತೆ ಯೋಜನೆಗಳು, ಅಲ್ಲಿ ಕಾಡು ಪ್ರಾಣಿಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಆನೆ ಮತ್ತು ಹುಲಿ ಸಿಂಹಗಳು ಓಡಾಡ್ತಾವನ್ನುವಂತ ಕಾರಣಕ್ಕೆ ಅತ್ಯಂತ ಪ್ರಮುಖ ಪ್ರಾಜೆಕ್ಟ್ಗಳು ನಿಂತಾವ. ನಿಮ್ಮ ಒಂದು ಸ್ಟೇಟ್ಮೆಂಟ್ ಬಹಳ ಚರ್ಚೆ ಆಗ್ತದೆ, ಎಲ್ಲರೂ ಮಾತಾಡ್ತಿದ್ದಾರೆ. ನೀವು ಚರ್ಚೆ ಹೊಸ ಸಿಎಂ ಕ್ಯಾಂಪೇನ್ ಆರಂಭವಾಗಿದೆ ಸರ್ ಕಾಂಗ್ರೆಸ್ ನಲ್ಲಿ.